ಆ ರೀತಿ ಈ ಕಾಲಾಂತರ ಆಗೋಗಿದೆ. ಇಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೆ ಇವತ್ತು ಚುನಾವಣೆ ಗೆಲ್ಲಲೇಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸಿದೆ. ಅದರಿಂದ ಅವರೆಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದಕ್ಕೋಸ್ಕರ ಇವತ್ತೊಂದು ಸಂದೇಶ ಕೊಟ್ಟವರು ಸರಿ ಸರಿ ಜೆ ಡಿ ಗುರಿ ಇದನ್ನು ಒಂದು ವರ್ಷದಿಂದ 123 ಗುರಿ ರೀಚ್ ಮಾಡದೆ ಗುರಿ ಮುಟ್ಟದೆ ನನ್ನ ಹೋರಾಟ. ಕಿಂಗ್ ಮೇಕರ್ ನಾಡಿನ ಜನತೆ ಸ್ಪಷ್ಟ ಬಹುಮತದ ಸರ್ಕಾರ ರಚನೆ ಮಾಡತಕ್ಕಂಥ ಸಂಪೂರ್ಣ ಆಶೀರ್ವಾದ ಜನತರು ನೀಡುತ್ತಿದ್ದಾರೆ. ನನ್ನ ಅಭಿಪ್ರಾಯ ಸರ್ ಪಂಚರತ್ನ ಫಲ ಕೊಟ್ಟಿದೆ ಸರ್. 100% ಪಂಚರತ್ನ ರಥಯಾತ್ರೆಯ ಫಲನೇ ಇವತ್ತು ಭಾಳ ಜನ ನಮ್ಮ ಪಕ್ಷಕ್ಕೆ ಬರ್ತಾ ಇರೋದು. ಸರ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲ ಒಂದು ಕಡೆ ಅನುಕೂಲ ಮಾಡಿಕೊಡ್ತಾಂತ ಅಭ್ಯರ್ಥಿಗಳ ಘೋಷಣೆ ವಿಚಾರದಲ್ಲಿ ಅದರಲ್ಲೇನು ಸಂಶಯ. ಇವತ್ತೇ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಸ್ವಲ್ಪ ಜೆ ಡಿ ಎಸ್ಗೆ ಲಾಭ ತರ್ತಕ್ಕಂಥ ಪ್ರಕೃತಿ ಪ್ರಕೃತಿಯ ಒಂದು ಸಹಕಾರ ಸಿಕ್ಕಿದೆ. ಪ್ರಕೃತಿ ಅಂದರೆ ದೇವರಿಚ್ಛೆ, ದೇವರಿಂದ ಜನತೆಗಳದ ಒಂದು 123 ಗುರಿ ಮುಟ್ಲಿಕ್ಕೆ ಆ ದೇವರ ಅನುಗ್ರಹ ದೊರಕಿರ್ತಕ್ಕಂಥದ್ದು ಈ ಒಂದು ಪ್ರಕ್ರಿಯೆಗಳಿಂದ ಕಾಣ್ತಾ ಇದೆ. ಸರ್ ಮಂಡ್ಯ ರಾಜಕಾರಣ ನನಗೆ ನೋಡಿ ಪಾಪ ಅವ್ರು ಯಾರೋ ಮಂಡ್ಯದಲ್ಲಿ ಚಾಲೆಂಜ್ ಮಾಡ್ಕೊಂಡು ಹೊರಟವರೆ, ನನಗೆ ಸಂಬಂಧವೇ ಇಲ್ಲದೆ ಇರೋದು. ಚನ್ನಪಟ್ಟಣದಲ್ಲಿ ಇವತ್ತು ಈಗಾಗಲೇ ಅರ್ಜಿ ಹಾಕಿದ್ದೀನಿ, 100 ಬಾರಿ ಹೇಳಿದ್ದೇನೆ, ಈ ಬಾರಿ ಒಂದೇ ಕಡೆನೂ ಇಲ್ಲದು ಅಂತೇಳಿ ಯಾರೋ ಕಾರ್ಯಕರ್ತರು ಅಭಿಮಾನದಿಂದ ಮಾತಾಡಿದ್ರೆ ಅದಕ್ಕೆ ಸವಾಲು ಆಗ್ತೇನೆ ಅಂತ ಹೇಳಿ ಸೆಡ್ ಹೊಡಿತಾರೆ ಅಂದರೆ ಅವ್ರಿಗೆ ಅಲ್ಲಿಗೆ ಯಾವ ಮಟ್ಟಕ್ಕೆ ದೇವೇಗೌಡರ ಕುಟುಂಬದ ಮೇಲೆ ದ್ವೇಷ ಇದೆ ಅನ್ನೋದಾಯ್ತು. ಅವ್ರನ್ನೇ ನನಗೆ ನಾನು ಎಲ್ಲವರಿಗೆ ಭಾಳ ದೊಡ್ಡವರು ಬೆಳೆದು ಬಿಟ್ಟಿದ್ದಾರೆ. ಈಗ ದೇವೇಗೌಡರು ವಂಶದ ಯುವಕರನ್ನ ಚುನಾವಣೆಯಲ್ಲಿ ಸೋಲಿಸಿ ಜನತಾಳದ ಕೋಟೆನ ಚಿತ್ರ ಮಾಡಿಬಿಟ್ಟಿದ್ದಾರೆ. ಆ ಒಂದು ದುರಂಕರ ಆ ಒಂದು ಅವರಿಗೆ ಆ ಇನ್ನೂ ಆ ಚುನಾವಣೆ 19ರ ಕುಂಗು ಇನ್ನೂ ಇಳಿದಿಲ್ಲ ಅಂತ ಕಾಣುತ್ತೆ. ಜನ ಒಂದು ಇಳಿಸ್ತಾರೆ.